उग्रं वीरं महाविष्णुं ज्वलन्तं सर्वतोमुखं नरसिंहभीषणं भद्रं मृत्युमृत्योर्नमाम्यहम् श्रीगुरुभ्यो नमः अर्हि वो नमस्ते वेङ्कटेशाय श्रीषाय शुभमूर्तये नित्योत्सवाय नित्याय सत्यज्ञानस्वरूपिणे ब्रह्मंतासाक्षादिष्ट दईव श्रिवति आचार्य श्रीमद्दाचार्य सतमे जन्मजन्म नमो सात्का विष्णुभक्तिपरायण धर्म प्रेरियत भवें वे नमस् सूरिया चंद्रा मंगलाय बुधा चुशुक्रिभ्याराहुवे के नम हर ही ओं बी हैप्पी चैनल गोल्डन वीक्षसु नम आत्मी ಎರಡು ಸಾವಿರದ ಇಪ್ಪತ್ತೊಂದನೇ ಇಸುವೆಯ ಆರ್ಥಿಕ ಶುಭಾಶಯಗಳು ಹಾಗೂ ನಮ್ಮ ಜ್ಯೋತಿಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೊಂದನೇ ಹೇಳಿ ಆಗುವ ಫಲಾಫಲಗಳ ಬಗ್ಗೆ ಇವತ್ತು ಸ್ವಲ್ಪ ತಿಳಿಯೋಣ ಮುಖ್ಯವಾಗಿ ರಾಶಿಯವರಿಗೆ ಗುರುವು ನಾಲ್ಕನೇ ಮನೆ ವಯಸ್ಸಿನಲ್ಲಿ ಸಂಚರಿಸೋದ್ರಿಂದ ಶುಭ ಫಲಗಳನ್ನು ನಾವು ಕಾಣಬಹುದು ಮುಖ್ಯವಾಗಿ ತುಲಾರಾಶಿಯವರಿಗೆ ನಾಲ್ಕನೇ ಮಂತ್ರ ಮತ್ತು ಐದನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ ಗುರು ಹಾಗಾಗಿ ಒಳ್ಳೆಯ ಫಲವನ್ನು ನಾವು ನಿರೀಕ್ಷಣೆ ಮಾಡ್ಬೋದು ಗುರುವಿನ ಅನುಗ್ರಹದಿಂದ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ನಿಧಾನಗತಿಯಲ್ಲಿ ವಿದ್ಯೆ ಆದರೂ ಅಪೂರ್ಣ ಆಗ್ತದೆ ಸೊ ವಿದ್ಯೆಗಳು ಹೆಚ್ಚು ಗಮನ ಕೊಟ್ಟು ಮುಂದೆ ಏಕೆಂದರೆ ನೀಚೆನಾಗಿರೋದರಿಂದ ಸ್ವಲ್ಪ ನಿಧಾನ ಆಗ್ತದೆ ವಿದ್ಯೆ ಬಟ್ ಪೂರ್ಣ ಫಲ ಬರ್ತದೆ ತೊಂದರೆ ಇಲ್ಲ ವಿದ್ಯೆಯಲ್ಲಿ ಸ್ವಲ್ಪ ಹೆಚ್ಚು ಪರಿಶ್ರಮವನ್ನು ಹಾಕಬೇಕು ನೀವು ಸಲ ಹೆಚ್ಚು ಪರಿಶ್ರಮ ಹಾಕಿದ್ರೆ ಏಪ್ರಿಲ್ ನಂತರ ವಿದ್ಯೆಯಲ್ಲಿ ಬಹಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿ ಆಗಿಬಿಡ್ತೀರಿ ನೀವು ಯಾಕ್ಬೇಕಾದ್ರೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ನಾಲ್ಕು ತಿಂಗಳು ಸ್ವಲ್ಪ ಎಫರ್ಟ್ ಹಾಕಿರಿ ಏಪ್ರಿಲ್ನ ಆಚೆಗೆ ಆಟೋಮೆಟಿಕ್ಲಿ ಎಜುಕೇಷನ್ ಹೈಯೆಸ್ಟ್ ಡೆವಲಪ್ಮೆಂಟ್ ಬಂದು ಮಾಡ್ತೀರಿ ಆ ನಾಲ್ಕು ತಿಂಗಳು ಯಾವುದೇ ಕಾರಣಕ್ಕೂ ಆಲಸೆ ಮಾಡಬೇಡಿ ಹಾಗಾಗಿ ಹೆಚ್ಚು ಆಸಕ್ತಿಯನ್ನು ವಿದ್ಯೆಯಲ್ಲಿ ವಹಿಸಿ ಉದ್ಯೋಗದಲ್ಲಿ ನೆಮ್ಮದಿ ಸ್ವಲ್ಪ ಕಡಿಮೆ ಸ್ವಲ್ಪ ನೀವೇನು ಉದ್ಯೋಗ ಮಾಡೋದು ಸ್ವಲ್ಪ ಅದರಲ್ಲಿ ನೆಮ್ಮದಿ ಕಮ್ಮಿ ಆಗ್ತದೆ ಅಷ್ಟೊಂದು ಫಲ ಇರೋಲ್ಲ ಮತ್ತು ಮಾಡಿದ ಕೆಲಸಕ್ಕೆ ಸರಿಯಾದ ಬೆಲೆ ಸಿಗಲ್ಲ ನಿಮಗೆ ಈಗ ನಾಲ್ಕನೇ ಮನೆ ಗುರು ಇರೋದರಿಂದ ಸ್ವಲ್ಪ ಅಷ್ಟು ಒಳ್ಳೆಯ ಫಲ ಸಿಗೋದಿಲ್ಲ ನೀಚನಾಗಿರೋದ್ರಿಂದ ಮತ್ತು ಆರೋಗ್ಯ ಸ್ವಲ್ಪ ಅವಾಗ ಅವಾಗ ತೊಂದರೆ ಆಗ್ತಾಯಿರ್ತೀನಿ ಸಣ್ಣ ಗಾವ ಏನೋ ಅಂತ ಒಂದೇಳ ಕಾಣಿಸ್ತಾ ಬರ್ತದೆ ಆರೋಗ್ಯದಲ್ಲಿ ಹುಷಾರಾಗಿರಬೇಕು ಮತ್ತು ಹಣಕಾಸುಗಳೇನು ಸಣ್ಣ ಪುಟ್ಟ ಬರ್ತವೆ ಬಂದರೂ ಸಹ ಕೈಯಲ್ಲಿ ನಿಲ್ಲೋದು ಭಾಳ ಕಮ್ಮಿ ನಿಮಗೆ ಮತ್ತು ಅಧಿಕ ಖರ್ಚುಗಳು ಅಧಿಕ ಖರ್ಚುಗಳು ಮತ್ತು ಸಾಧಾರಣ ಉದ್ಯೋಗಗಳು ಸಿಗೋದು ಖರ್ಚು ಜಾಸ್ತಿ ಉದ್ಯೋಗನಷ್ಟೇ ನೀವು ಅನ್ಕೊಂಡಷ್ಟು ಎಷ್ಟು ಉದ್ಯೋಗ ಸಿಗೋದು ಭಾಳ ಕಮ್ಮಿ ಹಾಗಾಗಿ ಏಪ್ರಿಲ್ ಇವೆಲ್ಲ ಫಲ ಇರ್ತದೆ ಏಪ್ರಿಲ್ ನಂತರದಲ್ಲಿ ಒಳ್ಳೆಯ ಫಲವನ್ನು ನಿಮಗೆ ಸಿ ಮತ್ತು ಸ್ವಲ್ಪ ಸಮಾಧಾನದ ಮಾತಾಡೋದು ಸಮಾ ಸಮಾಧಾನ ಮಾತಾಡಿ ಯಾವುದೇ ಕಾರಣಕ್ಕೂ ಆ ಥರ ಬೆಳಕೆ ಹೋಗಬೇಡಿ ವ್ಯಾಪಾರದಲ್ಲಿ ಹೊಸ ಹೊಸ ವ್ಯಾಪ ಒಪ್ಪಂದಗಳು ಆಗುವುದು ಸ್ವಲ್ಪ ಹೊಸ ಹೊಸ ವ್ಯಾಪಾರಗಳಲ್ಲಿ ಸ್ವಲ್ಪ ಮಾತುಕತೆ ಆಗ್ತದೆ ಸಿಗುತ್ತದೆ ಏಪ್ರಿಲ್ ನಂತರ ಇವೆಲ್ಲ ಫಲ ಬರುವಂಥದ್ದು ಇದು ಒಳ್ಳೆಯ ಫಲ ತೋಳಿ ಮತ್ತು ಅಧಿಕಾರದಲ್ಲಿ ಸ್ವಲ್ಪ ದರ್ಪ ಕೋಪತಾಪ ಕಮ್ಮಿ ಮಾಡ್ಕೋಬೇಕು ದೇವರೇನೋ ಕೊಟ್ಟಿರ್ತಾನೆ ಅನುಗ್ರಹ ಮಾಡಿ ಆದ ಕೆಲಸದಲ್ಲಿ ಸ್ವಲ್ಪ ಆದಷ್ಟು ದರ್ಪ ಮತ್ತು ತಾಪಗಳು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಮತ್ತು ಆಡಂಬರ ಜೀವನ ತೊಂದರೆ ಮಾಡಿ ಆಡಂಬರ ಮಾಡಕ್ಕೆ ಹೋಗ್ತೀರಿ ಹಿಂದೆ ಹೀಗೆ ಆಗಿರಬೇಕು ಹೀಗಿರಬೇಕು ಅಂತೆಲ್ಲ ಸ್ವಲ್ಪ ತೋರಿಕೆ ಮಾಡ್ಕೊಂಡು ಹೋಗ್ತೀರಿ ಆ ತೋರಿಕೆ ಜೀವನವನ್ನು ಸ್ವಲ್ಪ ಕಡಿಮೆ ಮಾಡ್ರಿ ಇಲ್ಲಾಂದ ದೃಷ್ಟಿ ಒಳಗಾಗಿ ಬಹಳ ತೊಂದರೆಗಳು ಅನುಭವಿಸ್ಬೇಕದೆ ಮತ್ತು ಒಳ್ಳೆಯ ಸ್ನೇಹಿತರು ಸತ್ಸಂಗಗಳ ಸಿಗುವುದು ಸೊ ಇದು ಮುಖ್ಯ ನಿಮಗೆ ಯಾಕಂದ್ರೆ ಯಾವಾಗ ನಮಗೆ ಸಿಗಬೇಕಾದ್ರೆ ಒಳ್ಳೆ ಸ್ನೇಹಿತರು ಒಳ್ಳೆ ಬಂಧುಗಳು ಸಿಗೋದು ನಾವು ಸ್ವಲ್ಪ ಚೇಂಜ್ ಆಗ್ಬೋದು ಒಳ್ಳೆತನ ಕಲಿಬೋದು ಒಳ್ಳೆ ವ್ಯವಹಾರಕ್ಕೆ ಹೋಗ್ಬೋದು ಒಳ್ಳೆ ವ್ಯಾಪಾರ ಮಾಡ್ಬೋದು ಹಾಗಾಗಿ ಅದು ಸಿಗುವಂಥ ಕಾಲ ಆಗಿದೆ ಒಳ್ಳೆ ಸ್ನೇಹಿತರನ್ನು ಸಂಪಾದನೆ ಮಾಡಿಕೊಡ್ರಿ ಮತ್ತು ಸಾಲದ ವಿಚಾರದಲ್ಲಿ ಹೋಗಬೇಡಿ ಅವ್ರಿಗೆ ಇವ್ರಿಗೆ ಸಾಲ ಕೊಡಿಸ್ತಕ್ಕಂಥದ್ದು ಜಾಮೀನು ಕೊಡ್ತಕ್ಕಂಥದ್ದು ಅಂತಹ ವಿಚಾರದಲ್ಲಿ ಆದಷ್ಟು ಹೋಗಬೇಡಿ ಈ ದೇವರಲ್ಲಿ ಸ್ವಲ್ಪ ಶ್ರದ್ಧೆ ಇಟ್ಟು ಕೆಲಸ ಮಾಡಿ ದೇವರು ಸ್ವಲ್ಪ ಭಕ್ತಿ ಮಾಡಿ ಸ್ವಲ್ಪ ಭಕ್ತಿ ಕಮ್ಮಿ ಸ್ವಲ್ಪ ಶ್ರದ್ಧೆ ವಹಿಸಿರಿ ದೇವರಲ್ಲಿ ದೇವರು ಶ್ರದ್ಧೆ ವಹಿಸಿ ಕೆಲಸ ಮಾಡಿದ್ರೆ ಭಾಳ ಒಳ್ಳೆಯ ಫಲಗಳು ಬರ್ತದೆ ಮತ್ತು ಗೌರವ ಘನತೆಗಳು ಬರ್ತದೆ ಮುಖ್ಯವಾಗಿ ಇದೇ ಅದೃಷ್ಟ ಅನ್ನೋದು ದೇವರಲ್ಲಿ ನಾವು ಯಾಕೆ ಹೇಳಿ ದೇವ್ರು ಕೇಳಬೇಕು ಅಂದರೆ ಫಲ ಕೊಡಬೇಕಾದ್ರೆ ದೇವರು ಒಳ್ಳೆ ಘನತೆ ಗೌರವ ಕೊಡಬೇಕು ದೇವರ ಅನುಗ್ರಹ ಇದ್ರೇ ನಮಗೆ ಯಾರನ್ನೊಬ್ಬರು ಸಹಾಯ ಮಾಡೋದು ಗೌರವ ಕೊಡ್ತಕ್ಕಂಥದ್ದು ಇಲ್ಲವೇ ಕೊಡೋದಿಲ್ಲ ಹಾಗಾಗಿ ಸ್ವಲ್ಪ ದೇವತಾ ಕಾರ್ಯಗಳಲ್ಲಿ ಹೆಚ್ಚು ಭಾಗವಹಿಸಿ ಅನುಕೂಲ ಆಗ್ತದೆ ಸ್ವಲ್ಪ ಸ ಸಂತಾನಕ್ಕೇನೋ ತೊಂದರೆಗಳಾಗಿದ್ದವರಿಗೆ ಇವಾಗ ಒಳ್ಳೆಯ ಸಂತಾನಗಳು ಆಗುವಂಥ ಇವಾಗ ಚೆನ್ನಾಗಿದೆ ಒಳ್ಳೆ ಕೂಡಿ ಬಂದಿದೆ ಇವಾಗ ಒಳ್ಳೆಯ ಸತ್ಸಂತಾನಗಳು ಆಗ್ತವೆ ಮತ್ತು ಶತ್ರುಗಳು ಸಹ ಒಳ್ಳೆ ಸ್ನೇಹಿತರಾಗ್ತಾರೆ ಈಗ ನೀವು ಯಾರನ್ನು ದ್ವೇಷ ಮಾಡ್ತಾ ಇದ್ರು ಯಾರು ನಿಮ್ಮನ್ನ ರೆಫ್ಯೂಸ್ ಮಾಡ್ಕೊಂಡಿದ್ರೋ ಅಂಥವರೆಲ್ಲರೂ ಸಹ ನಿಮಗೆ ಸ್ವಲ್ಪ ಅನುಕೂಲವಾಗ್ತಾರೆ ಸ್ನೇಹಿತರಾಗ್ತಾರೆ ಆದರೂ ಸಹ ಭಾಳ ಜವಾಬ್ದಾರಿಯಿಂದ ಅವ್ರನ್ನ ತೊಗೊಳ್ಳಿ ಯಾವುದೇ ಕಾರಣಕ್ಕೂ ಸ್ಟ್ರೈಟಾಗಿ ತಗೊಳಕ್ಕೆ ಹೋಗಬೇಡಿ ಅವ್ರು ಹಿಂದೆ ಮುಂದೆ ಯೋಚನೆ ಮಾಡಿ ತೊಗೊಳ್ಳಿ ಅವ್ರನ್ನ ಮತ್ತು ಕೆಲಸ ಸ್ವಲ್ಪ ಹೆಚ್ಚು ಹಾರ್ಡ್ ವರ್ಕ್ ಮಾಡಬೇಕಾಗ್ತದೆ ಸಲ ಉದ್ಯೋಗಿಗಳು ವ್ಯಾಪಾರಿಗಳು ಸ್ವಲ್ಪ ಹೆಚ್ಚು ಹಾರ್ಡ್ ವರ್ಕ್ ಆಗಿದ್ರೆ ಒಳ್ಳೆ ಫಲ ಸಿಗ್ತದೆ ಮತ್ತು ಸರ್ಕಾರಿ ಕೆಲಸಗಳಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಿರ್ತದೆ ಸರ್ಕಾರಿ ಕೆಲಸ ಮಾಡ್ತಕ್ಕಂಥವರಲ್ಲಿ ಸ್ವಲ್ಪ ಜವಾಬ್ದಾರಿ ಹೆಚ್ಚಾಗಿರ್ತದೆ ಹಾಗಾಗಿ ಬಹಳ ಜಾಗರೂಕತೆಯಿಂದ ಕೆಲಸವನ್ನು ಮಾಡಿ ಅಸಡ್ಡೆ ಮಾಡೋಕ್ಕೆ ಅಲ್ಲಿ ಅದರಿಂದ ಒಂದೆರಡು ಲಾಕ್ಷಿ ಹಾಕೊಂತೀರಿ ಭಾಳ ಹುಷಾರಾಗಿ ಕೆಲಸ ಮಾಡ್ಕೋಬೇಕು ಏಕೆಂದರೆ ನೀವು ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊ ಚಾನ್ಸ್ ಜಾಸ್ತಿ ಆಗ್ತದೆ ಹಾಗಾಗಿ ಸ್ವಲ್ಪ ನೋಡಿ ಕೆಲಸ ಮಾಡಿ ವ್ಯಾಪಾರ ಮಾಡ್ತಕ್ಕಂಥ ಸ್ವಲ್ಪ ಸಾ ಲಾಭಗಳು ಸಾಮಾನ್ಯವಾಗಿರ್ತದೆ ಅಂತ ಎಷ್ಟು ಲಾಭಗಳಾಗೋ ಚಾನ್ಸಸ್ ಭಾಳ ಕಡಿಮೆ ಅವ್ರಿಗೆ ಸ್ವಲ್ಪ ಮಕ್ಕಳ ಜಗಳದಲ್ಲಿ ಕದನ ಬೇಡ ಸ್ವಲ್ಪ ಮಕ್ಕಳಲ್ಲಿ ಸ್ವಲ್ಪ ಆದಷ್ಟು ಕದನೆ ಮಾಡ್ಕೊಳ್ಳೋಕೆ ಹೋಗಬೇಡಿ ನಿಮ್ಮ ಮಕ್ಳುಗಳಲ್ಲಿ ಆದಷ್ಟೂ ಜಗಳ ಕದನೆ ಮಾಡ್ಕೊಳ್ಳೋಕೆ ಹೋಗಬೇಡಿ ಕನ್ಯಾ ರಾಶಿ ತುಲಾರಾಶಿಯವರು ವಿವಾಹ ಕಾರ್ಯಗಳು ಚೆನ್ನಾಗಿ ಸಿಗುತ್ತೆ ಮದುವೆ ಸಂಬಂಧಪಟ್ಟದಲ್ಲಿ ವಿವಾಹ ಕಾರ್ಯಗಳಲ್ಲಿ ಭಾಳ ಅನುಕೂಲ ಆಗ್ತದೆ ಕಂಗಣ ಭಾಳ ಚೆನ್ನಾಗಿದೆ ಅದು ಮಾಡಿ ಮದುವೆ ನಂತರ ಒಳ್ಳೆ ಭಾಗ್ಯ ಭಾಗ್ಯೋದ್ಯೋಗಗಳು ಭಾಳ ಚೆನ್ನಾಗ್ತದೆ ನಿಮಗೆ ಅಭಿವೃದ್ಧಿ ಚೆನ್ನಾಗ್ತದೆ ಹಾಗಾಗಿ ಒಳ್ಳೆಯ ಪತಿ ಅಥವಾ ಸತಿನ ಆಯ್ಕೆ ಮಾಡ್ಕೊಳ್ಳಿ ಭಾಳ ಅನುಕೂಲ ಆಗ್ತದೆ ಮತ್ತು ಒಳ್ಳೆಯ ಯೋಗ ರಾಜಯೋಗ ಅಂತ ಹೇಳ್ತಾನೆ ಆ ರಾಜಯೋಗದಲ್ಲಿ ಕೂಡಿ ಬರ್ತದೆ ಆಫ್ಟರ್ ಮ್ಯಾರೇಜಲ್ಲಿ ನಿಮ್ಗೆ ಎಲ್ಲರಿಗೂ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಭಾರಿ ಆಗುವಂಥ ಚಾನ್ಸಸ್ ಇರ್ತದೆ ಸ್ವಲ್ಪ ಆರೋಗ್ಯದಲ್ಲಿ ಆರೋಗ್ಯ ಬದಲಾವಣೆಯಾಗಿ ಎಲ್ಲ ಕಾಯಿಲೆಗಳು ವಾಸಿ ಆಗ್ತದೆ ಇವಾಗ ನಿಮಗೆ ಯಾವುದೇ ರೋಗ ಜೀವನ ಪರ್ಯಂತ ಬರುವಂಥ ರೋಗಗಳು ಯಾವುದು ಬರೋಲ್ಲ ಈಗ ಯಾಕೆಂದರೆ ಆರೋಗ್ಯ ಒಳ್ಳೆ ಇಂಪ್ರೂವ್ ವೃದ್ಧಿಸ್ತದೆ ಅಂತ ಹೇಳಿದೆ ಆರೋಗ್ಯದ ಸಹ ಒಳ್ಳೆಯ ಫಲ ಬರ್ತದೆ ಬಟ್ ಈ ವರ್ಷದಲ್ಲಿ ನಿಮಗೆ ಮುಖ್ಯವಾಗಿ ಒಂದು ಮಧ್ಯಮ ಫಲವನ್ನು ಸಹ ನಿರೀಕ್ಷಣೆ ಮಾಡ್ಬೋದು ಹಾಗೆ ಸ್ವಲ್ಪ ಹೆಚ್ಚು ಎಫರ್ಟ್ ಅಂದರೆ ತುಲಾರಿಗೆ ಒಳ್ಳೆಯ ಫಲ ಸಿಗ್ತದೆ ನಿಮ್ಮ ಅಭಿವೃದ್ಧಿಗೆ ಸ್ವಲ್ಪ ಶಾಂತಿಯನ್ನು ಮಾಡ್ತವಂತಹದು ಮುಖ್ಯವಾಗಿ ಪಂಚಮ ಶನಿಶಾಂತಿ ಮಾಡುವಂತಹದ್ದು ಶನಿಶಾಂತಿ ಮಾಡೋದು ಅವಶ್ಯಕ ಮುಖ್ಯವಾಗಿ ಮತ್ತು ನಂತರ ಏನಪ್ಪ ನಿಮ್ಮ ಜಾತ ಪ್ರಕಾರಕ್ಕೆ ಹೋದಾಗ ನೀವು ಒಂದು ವಜ್ರವನ್ನು ಧಾರಣೆ ಮಾಡುವಂತಹದ್ದು ಮತ್ತು ಮುಖ್ಯವಾಗಿ ಒಂದು ಗೋಮಿದಿಕ ಧಾರಣೆ ಮಾಡೋದು ವಜ್ರ ಮತ್ತು ಗೋಮಿದಿಕಾ ಸೊ ಎರಡು ಒಳ್ಳೆಯದು ಸೊ ಎರಡು ಒಳ್ಳೆಯ ಮಾಡಿ ಧಾರಣೆ ಮಾಡೋದರಿಂದ ವ್ಯಾಪಾರದಲ್ಲಿ ಉನ್ನತವಾದ ಕೆಲಸಗಳಾಗ್ತದೆ ವ್ಯವಹಾರಗಳಲ್ಲಿ ಒಳ್ಳೆಯ ಒಂದು ಕೆಲಸಗಳಾಗ್ತದೆ ಆರೋಗ್ಯ ಅಭಿವೃದ್ಧಿ ಆಗ್ತದೆ ಮತ್ತು ಎಲ್ಲ ಕೆಲಸಗಳು ಜಯವನ್ನು ಕಾಣ್ತಾರೆ ಹಾಗಾಗಿ ವರ್ಷದಲ್ಲಿ ಅದನ್ನು ಧಾರಣೆ ಮಾಡಿ ಭಾಳ ಅನುಕೂಲ ಆಗ್ತದೆ ನಮಸ್ಕಾರಗಳು